शीश नवावे संसार भवानी, शीश नवावे संसार भवानी। प्यारा सजा है तेरा द्वार भवानी, प्यारा सजा है तेरा द्वार भवानी। जगमग जगमग ज्योत जगे है, भवानी।
ಎಲ್ಲ ಸಕಲ ಸದ್ಭಕ್ತರಿಗೆ ನಮ್ಮ ಐಯರವಾಡಿ ಅಂಬಾಭವನ ದೇವಸ್ಥಾನದ ಮರಾಠ ಸಮಿತಿಯಿಂದ ನಮಸ್ಕಾರಗಳನ್ನು ಹೇಳುತ್ತಾ ನಾನು ಕಾಶಿನಾಥ್ ಬಿಸೆ ಈ ನಮ್ಮ ಐಯರವಾಡಿ ಅಂಬಾಭವನ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬದ ಮೂರನೇ ದಿವಸದ ಅಂಗವಾಗಿ ಇವತ್ತಿನ ದಿವಸ ತಾಯಿಯನಿಗೆ ಒಂದು ಚಂದ್ರಘಂಟವನ್ನು ಅಲಂಕಾರವನ್ನು ಮಾಡಿ ದೇವಿಯನ್ನು ಬೂದಿ ಬಣ್ಣದ ಸೀರೆಯನ್ನು ಧರಿಸಿದ್ದಿದ್ದೇವೆ. ಇದೇ ಥರ ದಿನನಿತ್ಯ ದಿನ ತಾಯಿಗೆ ಬೇರೆ ಬೇರೆ ಥರದ ಅಲಂಕಾರವನ್ನು ಮಾಡಿ ದೇವಿಯ ಬರುವಂಥ ಭಕ್ತರಿಗೆ ತಾಯಿ ಅಪಾರ ಶಕ್ತಿ ಕೊಡಲಿ ಹಾಗೂ ಆಶೀರ್ವಾದಿಸಲಿ ಎಂದು ಭಾವಿಸುತ್ತಾ, ಮತ್ತು ಇದೇ ಥರ ದಿನನಿತ್ಯ ಸಾಯಂಕಾಲ 7 ಗಂಟೆಗೆ ಮಹಾಆರತಿ ಇರುತ್ತೆ, ಇದರಲ್ಲಿ ಎಲ್ಲರೂ ಬಂದು ಸಹಭಾಗಿಯಾಗಬೇಕೆಂದು ಕೇಳಿಕೊಳ್ಳುತ್ತಾ, ಮತ್ತು ಬರುವಂಥ ದಿನಗಳಲ್ಲಿ 10ನೇ ತಾರೀಕು ದುರ್ಗಾಷ್ಟಮಿ ಇದೆ, ಮತ್ತು 11ನೇ ತಾರೀಕು ಮಹಾನವಮಿ ಖಂಡೇ ಪೂಜಾ ಇದೆ, ಮತ್ತು ಅದೇ ತರಹ 12ನೇ ತಾರೀಕು ದಸರಾ ಹಬ್ಬವನ್ನು ಆಚರಿಸಲು ಪಡಿಸುತ್ತಿದ್ದೇವೆ. ಅದೇ ರೀತಿ ತಾವು ಕೂಡ ಈ ಒಂದು ನವರಾತ್ರಿ ಹಬ್ಬದ ದೇವಿಯ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಪುನೀತರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಡ್ತಿದ್ದೇನೆ. ನಮಸ್ಕಾರಗಳು. ಯಾರಿಗೆ ತುಳಜಾಪುರಕ್ಕೆ ಹೋಗುತ್ತೋ ಆಗಲ್ಲ ಅವರು ನಮ್ಮ ಈ ಐಯರ್ವಾಡಿ ಅಂಬಾಭವಾನಿ ದೇವಸ್ಥಾನವನ್ನು ದೇವಿಯ ಒಂದು ಸೆಕೆಂಡ್ ತುಳಜಾಪುರ ಅಂತೂ ನಾವು ಎಲ್ಲರೂ ಇಲ್ಲೇ ಬಂದು ದೇವಿಯಗೆ ತಮ್ಮ ಯಾವುದೇ ತರಹದ ಒಂದು ಸಂಕಷ್ಟ ಇರಲಿ ಬೇಡಿಕೊಂಡು ತಮ್ಮ ಜೀವನವನ್ನು ಸಕಲಗೊಳಿಸುತ್ತಿದ್ದಾದರೆ ಮತ್ತು ಎಲ್ಲ ಭಕ್ತರಿಗೆ ಒಂದು ಆಕಾಂಕ್ಷೆ ಇದೆ. ನಮ್ಮ ತುಳಜಾಪುರ ಹೋಗಲಿಲ್ಲ ಅಂತಂದರೆ ಇಲ್ಲೇ ಬಂದರೆ ಸಾಕು, ನಮಗೆ ಸೆಕೆಂಡ್ ತುಳಜಾಪುರ ಇದೇ ಇದೆ, ನಾವು ಇಲ್ಲೇ ಬಂದು ತಾಯಿಯನ್ನು
ಭಾವಿಸುತ್ತಿದ್ದೇವೆ ಎಂದು ಭಕ್ತರಲ್ಲಿ ಒಂದು ಆಸೆ ಮತ್ತು ಇದು ಇದೆ. ತಾವು ಕೂಡ ಎಲ್ಲರೂ ಬಂದು ಈ ದಿವ್ಯವನ್ನು ಆಶೀರ್ವಾದ ಪಡೆದು ತಮ್ಮ ಜೀವನವನ್ನು ಪುನೀತರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರಗಳು. ಯಾರು ವಯಸ್ಸಾದವರಿಗೆ ಅವರಿಗೆ ಬರುವಾಗೋದಿಲ್ಲ, ನಮ್ಮ ಸುದ್ದಿ ಸಮಯದ ಮುಖಾಂತರ ಮನೆಯಲ್ಲೇ ಕೂತು ದಿವ್ಯ ದರ್ಶನವನ್ನು ಪಡೆದು ಈ ನಮ್ಮ ಒಂದು ಸುದ್ದಿ ಸಮಯ ವಾಹಿನಿಯು ಕೂಡ ಬಹಳ ಒಂದು ತಮ್ಮ ಒಂದು ಆಸಕ್ತಿ ಇರಲಾರ್ದವರು ಮನೆಯಲ್ಲಿ ಕುಂತು ದಿವ್ಯ ಆಶೀರ್ವಾದ ಪಡೆದುಕೊಳ್ಳೋದು ಒಂದು ಸಹಾಯವನ್ನು ಮಾಡುತ್ತಿದ್ದೆ. ಇದೇ ಥರ ಸುದ್ದಿ ಸಮಯಗಳನ್ನು ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳುತ್ತೇನೆ. ನಮಸ್ಕಾರಗಳು.